ಶುಭೋದಯ ರೀ ಮನಿ ಮಂದಿ ಎಲ್ಲಾರ್ಗೂ. ಇವತ್ತಿನ ದಿನನೂ ಶುರು ಆಗತೈತಿ ಬಾದಾಮಿಯಿಂದ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯೊಳಗೆ ತಿನ್ಬೇಕಂತಾರ. ಏನಪ್ಪ ಬಾದಾಮಿ ತಿನ್ನೋದ್ರಿಂದ ಏನು ಯೂಸ್ ಅಂತ ಹೇಳಂದ್ರೆ, ಬಾದಾಮಿಯೊಳಗೆ ಡೈಜೆಷನ್ಗೆ ಹೆಲ್ಪ್ ಆಗುವಂಗೆ ಪ್ರೋಟೀನ್ ವಿಟಮಿನ್ ಅತಿ ಇರ್ತಾವೆ ರೀ. ಇದ್ರೊಳಗೆ ಪ್ರೋಟೀನ್ ಇರುತ್ತೆ, ವಿಟಮಿನ್ ಇ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ, ಹಂಗೆ ಮತ್ತು ಬೇರೆ ಬೇರೆ ವಿಟಮಿನ್ಸ್ ಇರ್ತಾವೆ. ಹಾಗಾಗಿ ಅದನ್ನು ನೆನೆಸಿಟ್ಟು ತಿಂದರೆ ಜೀರ್ಣಕ್ರಿಯೆನೂ ಈಸಿ ಆಗುತ್ತೆ. ಆಮೇಲೆ ಚರ್ಮಕ್ಕೆ ಆಮೇಲೆ ಕೂದಲಿಗೆ ಭಾಳ ಚಲೋ ಆಗುತ್ತೆ, ಚಲೋ ಇದು. ಅಲ್ದನ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ, ಆಮೇಲೆ ಗುಡ್ ಕೊಲೆಸ್ಟ್ರಾಲ್ ಅಲ್ಲ. ಹಾಗಾಗಿ ಬಾದಾಮಿನ ಡೈಲಿ ನೆನೆಸಿಟ್ಟು ತಿನ್ಬೇಕಂತ ಹೇಳ್ತಾರೆ. ಹಂಗೆ ಖರ್ಜೂರನೂ ಖಾಲಿ ಹೊಟ್ಟೆಯೊಳಗನ ತಿನ್ಬೇಕಂತಾರೆ. ಅಂದ್ರೆ ಖಾಲಿ ಹೊಟ್ಟೆಯೊಳಗೆ ಖರ್ಜೂರ ತಿನ್ನೋದ್ರಿಂದ ಆಯಾಸ ಆಮೇಲೆ ಸುಸ್ಥತೆ ಎಲ್ಲ ಕಡಿಮೆ ಆಕೈತಿ ಅಂತ ಹೇಳ್ತಾರೆ. ಅಲ್ದನ ಇದ್ರೊಳಗೆ ನ್ಯಾಚುರಲ್ ಶುಗರ್ ಇರ್ತೈತಲ್ಲ, ಹಾಗಾಗಿ ಭಾಳ ಚಲೋ. ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಡೈಜೆಷನಿಗೆ ಭಾಳ ಚಲೋ ಆಕೈತಿ. ಅಲ್ದನ ವೇಟ್ ಬ್ಯಾಲೆನ್ಸ್ ಮಾಡ್ತೈತಿ. ಹಾಗಾಗಿ ಬೆಳಗ್ಗೆ ಖರ್ಜೂರನೂ ತಿನ್ಬೇಕು ಅಂತಂದು ಹೇಳ್ತಾರೆ. ಇವೆಲ್ಲ ಅಂಶಗಳು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಯಥೇಚ್ಛವಾಗಿ ಬೇಕಾಗಿರುತ್ತೆ, ಆಮೇಲೆ ಕಂಪಲ್ಸರಿ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಖಾಲಿ ಹೊಟ್ಟೆಯೊಳಗೆ ಡೈಲಿ ತಿನ್ನಿರಿ ಅಂಥೇಳಿ ಡಾಕ್ಟರ್ ಜಾಸ್ತಿ ಸಜೆಸ್ಟ್ ಮಾಡ್ತಾರೆ. ನಮ್ಮ ಮನ್ಯಾಗ ಬೆಳಿಗ್ಗೆ ಎದ್ರೆ ಟಿಫಿನಿಗೆ ಏನೈತಿಲ್ಲ ದೊಡ್ಡ ತಲೆಬ್ಯಾನಿ ನೋಡ್ರಿ. ಇವತ್ತು ಎಲ್ಲರೂ ಫ್ಲ್ಯಾಗ್ ಹಾಸ್ಟಿಂಗ್ ಐತಿ ಅಂತೇಳಿ ಅಂದ ಲಗೋಣ ಹೋದ್ರು. ಅವರೆಲ್ಲ ಇಡ್ಲಿ ತಿಂದು ಹೋಗಿದ್ರು. ಆದ್ರೆ ಏನು ಮಾಡೋದೀಗ ಅಡುಗೆ ಅಂತೇಳಿ ಅಂದು ಯೋಚನೆ ಮಾಡತ್ತೀನಿ. ಏನಂತ ಲೆಕ್ಕನ ಹರಿವಲ್ದೆ ನಮ್ಮ ಮನೇಲಿ ಲೆಕ್ಕನೂ ಹರಿಸುವಲ್ರೆ. ನೋಡೋಣ ಬರ್ರಿ ಏನಕ್ಕೈತೆ ಅದನ್ನು ಮಾಡ್ತೀನಂತ. ಫೈನಲಿ ಡಿಶ್ ಮೆನು ಡಿಸೈಡ್ ಆಯ್ತು. ಟಿಫಿನಿಗೆ ಗೋಡ್ ಉಪ್ಪಿಟ್ಟು ಮಾಡತ್ತೀನಿ, ಒಗ್ಗರಣೆ ಹಾಕೇನಿ, ಈ ಕಡೆ ಟೊಮೊಟೊ ಆಮೇಲೆ ಕೊತ್ತಂಬರಿ ಹಾಕಬೇಕು. ಈಗ ಈ ಕಡೆ ಉಪ್ಪಿಟ್ಟಿಗೆ ಹೆಸರಿಟ್ಟೇನಿ, ಇದು ಕುದಿಲಿ. ಇದು ಕುದಿದ್ರಾಗ ನಾನು ಈ ಕಡೆ ಪಲಾವಿಗೆ ಹೆಚ್ಕೊಂಬಿಡ್ತೇನಂತ, ಯಾಕಂದ್ರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಾಗಾಗಿ ಮಧ್ಯಾಹ್ನಕ್ಕೆ ಹುಡುಗರು ಕೊಡ್ಬೇಕಂತ ಒಂದು ಸ್ವಲ್ಪ ಪಲಾವ್ ಮಾಡಿಟ್ಟು ಹೋಗಿರ್ತೇನೆ. ಇನ್ ಕೇಸ್ ಲೇಟ್ ಆತಪ್ಪ ಅಂತಂದ್ರೆ ಅಷ್ಟೇ, ಬಂದಮೇಲೆ ಏನೈತಿ ಅದನ್ನು ನೋಡಿ ಮಾಡಿದ್ರೆ ಆತ ಅಂತ ಅಂದ್ಕೊಂಡೇನಿ. ಇದು ಕುದಿ ಬಂತು, ಎಲ್ಲ ಹದ ಎಲ್ಲ ಕರೆಕ್ಟ್ ಆಗೈತಿ. ಈಗ ಇದಕ್ಕೆ ಏನು ರವೆ ಹಾಕಿದ್ರೆ ರವೆ ಉಪ್ಪಿಟ್ಟು, ಶಾವಿಗೆ ಹಾಕಿದ್ರೆ ಶಾವಿಗೆ ಉಪ್ಪಿಟ್ಟು, ಈಗ ಇದು ಗುಳ್ಗಿ ಹಾಕತ್ತೇನೆ. ಸೊ ಇದು ಗುಳ್ಗಿ ಉಪ್ಪಿಟ್ಟು ಸ್ವಲ್ಪ ಹಾಕ್ತೇನೆ, ಯಾಕಂದ್ರೆ ಇವು ಗುಳಿಗೆ ಕುದಿತಾವು. ಕುದ್ಮೇಲೆ ಸ್ವಲ್ಪ ಅವು ಅದು ಜಾಗ ಜಾಸ್ತಿ ಬೇಕು, ಅದಕ್ಕೆ ರವಾಕ್ಕಿಂತ ಕಡಿಮೆ ಹಾಕಬೇಕು ಇದನ್ನು. ಅಲ್ಲದೆ ನಮ್ಮ ಮನೆಯವ್ರಿಗೊಂಚೂರು ಇದು ಲಿಕ್ವಿಡ್ ಆಗಿದ್ದರೆ ಭಾಳ ಇಷ್ಟಪಡ್ತಾರೆ, ಹಾಗಾಗಿ ಚೂರು ಕಡಿಮೆನೇ ಹಾಕೊಂಡೇನಿ. ಈಗ ಅದೊಂದು ಚೂರು ಕುದಿತ್ತಂದ್ರೆ ಮುಗೀತು, ಉಪ್ಪಿಟ್ಟು ರೆಡಿ ಆಯ್ತು. ಈ ಕಡೆ ಪಲಾವಿಗೂ ಹೆಚ್ಕೊಕತ್ತೀನಿ. ಬಡ ಬಡ ಪಲಾವ್ ಮಾಡಿಟ್ಟು ಹಾಸ್ಪಿಟ್ಲಿಗೆ ಹೋಗೋಕೆ ಲೇಟ್ ಆಗುತ್ತೆ, 11 ಗಂಟೆ ಅಂದ್ರೆ ಅಲ್ಲಿರ್ಬೇಕಂದ್ರೆ. ನಾನು ಇನ್ನೂ ಪೂಜೆ ಹಾಕ್ಬೇಕು, ಹಾಗಾಗಿ ಚೂರು ಲಘು ಲಘು ಮಾಡಾಕತ್ತೀನಿ. ಸೊ ಹೇಳಿದ್ನೆಲ್ಲ ಹೇಳ್ದಂಗೆ ಭಾಳ ತನ ಬೇಕು ಗುಳ್ಗಿ ಉಪ್ಪಿಟ್ಟು ರೆಡಿ ಆಗಕ್ಕೆ. ಇದು ರೆಡಿ ಆಯ್ತು, ಅವ್ರಿಗೆ ಹಾಕ್ಕೊಟ್ಟೆ, ಈ ಕಡೆ ಪಲಾವಿಗೆ ಇಟ್ಕೊಂಡ್ಬಿಡ್ತೇನೆ. ಇದೇನು ಪಲಾವಿನ ರೆಸಿಪಿ ಅಂತೂ ಏನು ಹೇಳೋದೇ ಬೇಡ್ರಿ, ನಾರ್ಮಲ್ ಪಲಾವ್ ಮಾಡಾಕತ್ತೇನಿ. ಯಾಕಂದ್ರೆ ಅರ್ಜೆಂಟ್ ಇತ್ತಲ್ಲ, ಹಾಗಾಗಿ ಒಂಚೂರು ಎಣ್ಣೆ ಬಿಸಿ ಇಟ್ಟು ಸಾಸಿವೆ ಜೀರಿಗೆ ಒಂದಿಷ್ಟು ಕಡಲೆಬೇಳೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಅಗುಡ ಜುಗುಡ ಕುಟ್ಟಿ ಹಾಕಿ ಏನೇನು ಟೈಪೆಲ್ಲ ಹೆಚ್ಕೊಂಡಿದ್ನಲ್ಲ ಅದೆಲ್ಲನೂ ಹಾಕಿ ಚಂದಾಗ ಎಣ್ಣೆ ಕಡಾಡ್ಸ್ಕೊಂಡು ಸಿಂಪಲ್ಲಾಗಿ, ನಂಗೆ ಮಸಾಲೆದು ಅಷ್ಟೆಲ್ಲ ಇಷ್ಟ ಆಗಂಗಿಲ್ಲ, ಚಕ್ಕೆ ಲವಂಗ ಅದೆಲ್ಲ ಹುಡ್ಕೊಂಡು ಕುಂಡು ಅಷ್ಟು ಪೇಷನ್ಸ್ನೂ ಇರಲಿಲ್ಲ. ಹಾಗಾಗಿ ಬಡ ಬಡ ಮಾಡಬೇಕಿತ್ತಲ್ಲ, ಅದಕ್ಕೆ ಈಗ ಇವು ಎಣ್ಣೆ ಬೈಯಕತ್ತವ ಈ ಕಡೆ ಅಕ್ಕಿನೂ ತೊಳೆದು ಇಟ್ಕೊಂಡೇನಿ. ಇದೇನು ಬೈದಿತ್ತಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಆಮೇಲೆ ಒಂಚೂರು ಅರಶಿನ ಪುಡಿ ಒಂಚೂರು ಗರಂ ಮಸಾಲ ಇತ್ತು ಅದಷ್ಟು ಹಾಕೇನಿ ಲೈಟಾಗಿ. ಎಣ್ಣೆ ಒಳಗೆ ಇವೆಲ್ಲ ಐಟಮ್ಸ್ ಚಂದಾಗ ಬೈಕೋ ಬೇಯಿಸ್ಬೇಕು. ಇದಕ್ಕೇನೈತಿ ಸ್ವಲ್ಪ ಅಕ್ಕಿ ಹಾಕಿ ಅದನ್ನು ಹುರ್ಕೊತೇನ್ತೀವಿ ಒಂಚೂರು ಲೈಟಾಗಿ, ಒಂದು 2 ನಿಮಿಷ ಅಷ್ಟೇ ಹುರ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಬಾಯಿ ಮುಚ್ಚಿ ಒಂದು ಸೀಟಿ ಹೊಡ್ಸಿದ್ರೆ ರೆಡಿ ಆಯ್ತು ನೋಡ್ರಿ ನಮ್ದು ಅವಸರದ ಪಲಾವು. ಪಲಾವಿಗೆ ಇಟ್ಟು ಬಂದಾಕೆ ಅಂದರೆ ಟೈಮ್ ಆಗಿತ್ತು, ಹಾಗಾಗಿ ನಾನು ಬಡ ಬಡ ಟಿಫಿನ್ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊಂಟಿಂತೆ. ದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತು ರೋಡ್ ಹತ್ತಿ ಎಲ್ಲ ಹೆವಿ ರಶ್ ಇತ್ತು ಇಂಡಿಪೆಂಡೆನ್ಸ್ ಡೇ. ಅದರಿಂದ ಎಲ್ಲ ಸ್ಕೂಲಿನ ಮಕ್ಕಳೂ ಬರಹತ್ತಿದ್ರು, ಕಾಲೇಜ್ ಹುಡುಗಿಯರನ್ನೂ ಬರಹತ್ತಿದ್ರು. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಹಾಗಾಗಿ ಸಂತಿಗೆ ಬಂದವ್ರನ್ನೂ ಭಾಳ ಮಂದಿ ಇದ್ರು, ಹಾಗಾಗಿ ರೋಡ್ ಫುಲ್ ರಶ್ 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 ಐತಿ. ನಾವು ಲೇಟ್ ಆಕೈತಿ ಪಾಳೆ ಸಿಗಂಗಿಲ್ಲ ಅಂತ ಹೇಳಂದ ಉಸಿರ್ಲೆ ದವಾಖಾನಿಗೆ ಹೋದ್ರೆ ದವಾಖಾನಿ ಒಳಗೆ ಯಾರೂ ಇರಲೇ ಇಲ್ಲ.
ಚೀಟಿ ಮಾಡಿಸಿದ್ವಿ. ಫಸ್ಟ್ ನಮ್ಮದೇ ಇತ್ತು ಪಾಳೆ. ಬಂದು ಕುಂತ್ವಿ, ಡಾಕ್ಟ್ರು ಇನ್ನೂ ಬಂದಿರಲಿಲ್ಲ. ಹಂಗಾಗಿ ವೇಟ್ ಮಾಡಾಕತ್ತಿದ್ವಿ. ಡೈಲಿ ಏನಾಯ್ತಲ್ಲ, 11 ಗಂಟೆ ಅಂದರೆ ಡಾಕ್ಟ್ರು ಬಂದಿರ್ತಿದ್ರು ಆಲ್ಮೋಸ್ಟ್. ಇಷ್ಟು ಲೇಟ್ ಮಾಡ್ತಿರಲಿಲ್ಲ ನಾವು. ಹಾಗಾಗಿ ಅವಸರ ಮಾಡ್ಕೊಂಡು ಬಂದರೆ ಇವತ್ತಿನ್ನೂ ಡಾಕ್ಟ್ರೇ ಬಂದಿರಲಿಲ್ಲ. ಅಲ್ದನ ಪೇಷಂಟ್ಸ್ನು ಯಾರೂ ಬಂದಿರಲೇ ಇಲ್ಲ. ಹಾಗಾಗಿ ಹೋಗಿ ಬರೋರನ್ನೆಲ್ಲರೂ ನೋಡ್ಕೋ ಅಂತ ಹಾಸ್ಪಿಟ್ಲ್ ಒಳಗೆ ಕುಂತಿದ್ವಿ. ಬಂದು ಕುಂತು 1 ತಾಸು ಆತ. 12 ಗಂಟೆ ಆದ್ರೂ ಇನ್ನೂ ಯಾರೂ ಒಂದು ಪೇಷಂಟ್ ಅಷ್ಟೇ ಬಂದಿತ್ತು. ಅವ್ರನ್ನ ಹೊರತುಪಡಿಸಿ ಯಾರೂ ಬಂದಿರಲಿಲ್ಲ. ಯಾಕೋ ಇವತ್ತು ಭಾಳ ಲೇಟ್ ಆತಲ್ಲ, ಹಾಗಾಗಿ ಭಾಳ ಬ್ಯಾಸರ ಅನ್ಸಾತಿತ್ತು. ಇಡೀ ಹಾಸ್ಪಿಟ್ಲ್ ಸಾಲಿಲ್ಲ ನಮಗೆ ಅಡ್ಡಾಡಕ್ಕೆ. ಈ ಥರ ಆಯ್ತು ನೋಡಿರಿ, ನಾನು ತೋರಿಸ್ಕೊಂಡಂಥ ಹಾಸ್ಪಿಟ್ಲ್ ಕುರುಡ್ಗಿ ಹಾಸ್ಪಿಟ್ಲ್ ಗದಗೊಳಗೆ. ಹಾಸ್ಪಿಟ್ಲೊಳಗೆ ಯಾರೂ ಇಲ್ಲ, ನಾನು ನಮ್ಮ ಮನೆಯವರು ಇಬ್ಬರು. ಚೆಕಪ್ ಎಲ್ಲ ಆಯಿತು. 5th month ಕಂಪ್ಲೀಟ್ ಆಯ್ತಲ್ಲ, ಈಗ 6ನೇ ತಿಂಗಳು ಶುರು. ಎನಮೊಲಿ ಸ್ಕ್ಯಾನ್ ಬರೆದು ಕೊಟ್ಟಾರ. ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ ಮೇಲಿನ ಅವರು ಮುಂದೆ ಟ್ಯಾಬ್ಲೆಟ್ಸ್ ಸತಿ ಬರೀತೀನಿ, ಈಗ ಹಳೆವ ಕಂಟಿನ್ಯೂ ಮಾಡ ಅಂತಂದರು. ಇವ್ರು ಬರೆದು ಕೊಡು ಸ್ಕ್ಯಾನ್ ಸೆಂಟ್ರು ಫುಲ್ ರಶ್ ಇರ್ತೈತಿ, ಹಾಗಾಗಿ ನಾವು ತಡ ಮಾಡಲೇ ಇಲ್ಲ, ಹೋಗಿ ಪಾಳೆ ಹಚ್ಚಿದ್ರಾತ ಅಂತ ಹೇಳಿ ಹೊಂಟಿವಿ. ಆದರೆ ನಾವು ಹೋಗೋಡ್ಲೆ ಅಂದ್ರೆ ಸ್ಕ್ಯಾನ್ ಸೆಂಟ್ರ್ ಅದ ಈ ರೇಂಜಿಗೆ ಫುಲ್ಫಿಲ್ ಆಗಿತ್ತು. ಪಾಳೆ ಅಂತೂ ರಾತ್ರಿ 8 ಗಂಟೆಗೆ ಬರ್ರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿ ಬಳತನ ಹಾಕೊಂಡಿರಲಿಲ್ಲ, ನಂಬರ್ ಹಚ್ಚಿಸ್ತಾರ ಅಂತಂದು ರಿಟರ್ನ್ ಹೊಳಗೆ ಮನೆ ಬಂದಿವಿ. ರಾತ್ರಿ 8 ಗಂಟೆ ಅಂದ್ರೆ ಲೇಟ್ ಆಕೈತಿ ಅಂಥೇಳಿ ಸ್ವಲ್ಪ ಲಘುನನ ಹೋದಿವಿ. 5:30 ಎಲ್ಲ ಹೋಗಿದ್ವಿ. 6 ಗಂಟೆ ಆದ್ರೂ ಇನ್ನೂ ನಮ್ದು ಪಾಳೆನ ಬಂದಿರಲಿಲ್ಲ. ಹಾಗಾಗಿ ಕಾಯ್ಕೊಂಡು ಕುಂತೀವಿ. ಭಾಳ ರಶ್ ಇರುತ್ತೆ, ಯಾರು ಆಬ್ಸೆಂಟ್ ಇದ್ರಷ್ಟೇ ನಮ್ಮ ಪಾಳೆ ಅಲ್ಲಿ ಮಠನೂ ನಿಂದಿರಬೇಕಾಗತ್ತೆ. ಮೊದಲಕ್ಕೆಲ್ಲ ಸ್ಕ್ಯಾನಿಂಗ್ ರೂಮ್ ಒಳಗೆ ಪೇಷಂಟ್ ಜೊತೆ ಒಬ್ಬರನ್ನ ಪೇರೆಂಟ್ನೂ ಬಿಡ್ತಿದ್ರಂತೆ. ಆದರೆ ಈಗ ರೂಲ್ಸ್ ಚೇಂಜ್ ಆಗೈತಿ, ಹೀಗಾಗಿ ತಾಯಿ ಅಷ್ಟೇ ಹೋಗಬೇಕು, ಆಕೆ ಜೊತೆ ಯಾರೂ ಹೋಗೋಂಗಿಲ್ಲ. ಸೊ ನಮ್ಮ ಮನೆಯವರು ಯಾರೂ ಬರಲಿಲ್ಲ ಒಳಗೆ. ಹೆಚ್ಚು ಕಡಿಮೆ 1 ಅವರ್ ಅಂತೂ ಅಲ್ಲಿ ವೇಟ್ ಮಾಡಿದ್ವಿ. ಆಮೇಲೆ ನಮ್ಮದು ಪಾಳೆ ಬಂತು. ಸ್ಕ್ಯಾನ್ ಮಾಡಿಸ್ಕೊಂಡು ಮುಗಿಸ್ಕೊಂಡು ರಿಪೋರ್ಟ್ ಎಲ್ಲ ತೊಗೊಂಡು ಹೊರಡಬೇಕಂತಂದ್ರೆ ಆಗಲಿಗೆ ಸೂರ್ಯ ಮುಳುಗಿದ್ದ, ಕತ್ಲಾಗಾಕತ್ತಿತ್ತು. ಡಾಕ್ಟರು ಇವತ್ತು ಈವ್ನಿಂಗ್ ಸಿಗಂಗಿಲ್ಲಮ್ಮ, ನೀವು ಸ್ಯಾಟರ್ಡೇ ಬರ್ರಿ ಅಂತೇಳಿ ಹೇಳಿದ್ರು. ಹಾಗಾಗಿ ಹೋಗಲಿಲ್ಲ ದವಾಖಾನಿಗೆ. ರಿಪೋರ್ಟ್ ಅತ್ತಿ ಏನೂ ತೋರಿಸ್ಲಿಲ್ಲ. ಹಂಗೆ ಸ್ಕ್ಯಾನ್ ಅಷ್ಟೇ ಮಾಡಿಸ್ಕೊಂಡು ಬಂದ್ವಿ. ರಾತ್ರಿ ಆದ್ರೂ ಸತ್ಯಕ್ಕೆ ರೋಡ್ ಮಾತ್ರ ರಶ್ ಇದ್ದವು. ಯಾಕಂದ್ರೆ ಹಬ್ಬ ಅಲ್ಲ, ವರ್ಮಾಲಕ್ಷ್ಮಿದ ಸಂತಿ ತೊಗೊಂಡು ಇನ್ನೂ ಮುಗ್ದಿದ್ದೇ ಇಲ್ಲ. ಎಲ್ಲರದು ಹೆಚ್ಚಿನ ಟ್ರಾಫಿಕ್ ಇತ್ತು. ಇಷ್ಟೊತ್ತನ ಅಲ್ಲೇ ಕುಂತಿದ್ದು ಒಂದು ಸಂಕಟ, ಆದರೆ ಇದನ್ನು ಈ ಟ್ರಾಫಿಕ್ ದಾಟ್ಕೊಂಡು ಬರೋದು ಇನ್ನೊಂದು ಸಂಕಟ ಆಗಿತ್ತು. ಅಲ್ದನ ಹೊತ್ತೊಂದು ಮುಂಗಿತ್ತು, ಲೇಟ್ ಆಗಾಕತ್ತಿತ್ತು, ಸಣ್ಣಗೆ ಮಳಿನೂ ಇತ್ತು. ಮನೆಗೆ ಬಂದಮೇಲೆ ಇಲ್ಲಿ ವರ್ಮಾಲಕ್ಷ್ಮಿದು ನಾವು ರೆಡಿ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ನಾವು ಒಂಚೂರು ಅವಸರ ಮಾಡ್ಕೊಂಡು ಬರಕ್ಕೆ ಟ್ರೈ ಮಾಡಾಕತ್ತಿದ್ವಿ. ಪುಣೆ ಇವತ್ತು ಇಷ್ಟು ರೋಡ್ ಗದ್ಲಿದ್ದಕ್ಕೆ ನಾ ಬೈಕ್ ತೊಗೊಂಡು ಹೋಗಿದ್ವಿ, ಹಗರ್ಕೆ ಹೋಗಿ ಬಂದ್ರಾತು ಅಂತ ಹೇಳಂದು. ಹಾಗಾಗಿ ಟ್ರಾಫಿಕ್ ಎಲ್ಲ ಒಂಚೂರು ಲಘುನ ಕ್ಲಿಯರ್ ಆದಂಗಾತು. ಗುರುವಾರ ದಿನ ಇಂಡಿಪೆಂಡೆನ್ಸ್ ಡೇ ಬಂದೈತಿಪ್ಪ ಅಂತಂದ್ರೆ ನಮ್ಮ ಸಾಯಿಬಾಬಾನ ಗುಡಿ ಏನು ಸಾದ ಇರ್ತೈತೇನ್ರಿ. ನಾರ್ಮಲ್ ಡೇಸ್ ಒಳಗನ ಫುಲ್ ಮುಂಚಿತಿರ್ತೈತಿ. ಅಂಥದ್ರಾಗ ಇಂಡಿಪೆಂಡೆನ್ಸ್ ಡೇ ಅಂತಂದ್ರೆ ಅದಕ್ಕೆ ತಕ್ಕಂಗೆ ಡೆಕೋರೇಷನ್ ಮಾಡಿದ್ರು. ನೋಡಕ್ಕೆ 2 ಕಣ್ಣು ಸಾಲ್ವಲ್ದಾಗಿತ್ತು. ನನಗೆ ಅದೇ ಅನ್ಕೋಕತ್ತಿದ್ದೆ, ನಾನು ರಾತ್ರಿ ಬಂದು ಸಾಯಿಬಾಬಾನ ದರ್ಶನ ಮಾಡ್ಕೊಂಡಾರ ಹೋಗ್ಬೇಕು, ಅಟ್ಲೀಸ್ಟ್ ಗುಡಿದ ಬ್ಯೂಟಿನಾರ ನೋಡ್ಕೊಂಡು ಹೋಗ್ಬೇಕು ಅಂತ ಅದ ಅನ್ಕೊಳಕತ್ತಿದ್ದೆ. ಡೆಕೋರೇಷನ್ ಮಾತ್ರ ಪ್ರತಿ ಗುರುವಾರೂ ಒಂದೊಂದು ಥರ ಡಿಫ್ರೆಂಟ್ ಆಗಿರ್ತೈತಿ. ಈ ಗುರುವಾರ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಕೇಸರಿ ಬಿಳಿ ಹಸಿರು ಫುಲ್ ಎಲ್ಲ ಮಿಂಚಾಕತ್ತಿತ್ತು ಸಾಯಿಬಾಬಾನ ಗುಡಿ. ಹಾಸ್ಪಿಟ್ಲಿಂದ ಬಂದಮೇಲೆ ಅಂದ್ರೆ ನಾಳೆ ವರ್ಮಾಲಕ್ಷ್ಮಿ ಹಬ್ಬ, ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶಪ್ ಆಗಿ ಹಬ್ಬಕ್ಕೆ ಏನು ಲಕ್ಷ್ಮಿನ ರೆಡಿ ಮಾಡಿಸಿ ಮಾಡೇ ಇಟ್ಟರಾತು, ಬೆಳಗ್ಗೆ ಅವಸರದಾಗ ಆಗಂಗಿಲ್ಲ ಅಂಥೇಳಿ. ಅಲ್ದನ ಈ ಸಲ ವರ್ಮಾಲಕ್ಷ್ಮಿ ಹಬ್ಬದ ಪೂಜೆ ಟೈಮ್ ಚೂರು ಲಘುನ ಬಂದಿತ್ತು. 6 ಗಂಟೆ ಅಂದ್ರೆ ಪೂಜೆ ಮುಗಿಬೇಕು ಅಂದ್ರೆ ಕೆಲವೊಬ್ಬರೊಬ್ಬರು 6:30 ಮಠ ಅಂತ ಹೇಳಂದ್ರು. ಹಾಗಾಗಿ ರಾತ್ರಿನ ಒಂಚೂರು ಲಘುನ ರೆಡಿ ಮಾಡಿ ಇಟ್ಟರಾತು, ಬೆಳಗ್ಗೆ ಎದ್ದು ಅಷ್ಟು ಲಘು ಹೇಳಕ್ಕೆ ಆಗಂಗಿಲ್ಲ ಅನ್ನೋ ರೀಸನ್ಗೆ ರಾತ್ರಿನ ಎಲ್ಲನೂ ರೆಡಿ ಮಾಡಾಕತ್ತಿದ್ವಿ. ಈ ರೀತಿ ನಡೆದಿತ್ತು ಡೆಕೋರೇಷನ್. ಲಕ್ಷ್ಮೀ ಮುಖ ಅಂತೂ ಫೈನಲಾಗಿ ಈ ರೀತಿಯಾಗಿ ರೆಡಿ ಮಾಡಿದ್ವಿ. ಫೈನಲಾಗಿ ನಮ್ಮ ಮನೆ ವರಮಹಾಲಕ್ಷ್ಮಿ ಈ ರೀತಿಯಾಗಿ ರೆಡಿ ಆದ್ಲು ನೋಡ್ರಿ.
ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೇನಿ. ಮತ್ತು ನಾಳೆ ವಿಡಿಯೋ ಒಳಗೆ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಬರ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.